नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम्मे ಭಗವಾನ್ ಶ್ರೀಕೃಷ್ಣ ಭಗ್ನ ಅರ್ಜುನಂ ಯಮಲ ಅರ್ಜುನ ವೃಕ್ಷಗಳ ರೂಪದಲ್ಲಿದ್ದ ದೇವತೆಗಳನ್ನು ಉತ್ತರಿಸಿದ ನಂತರ ಯಮುನಾ ನದಿ ತೀರದಲ್ಲಿ ಬಲರಾಮ ಮತ್ತು ತಮ್ಮ ಸ್ನೇಹಿತರೊಡನೆ ಆಟವಾಡುತ್ತಿದ್ದರು। ಆಗ ರೋಹಿಣಿ ಮಾತೆಯು ಅವರನ್ನು ಕರೆಯಲು ಹೋದಳು। ಎಷ್ಟು ಕರೆದರೂ ಕ್ರೀಡಾ ಸಂಗೇನ ಆಟವನ್ನು ಬಿಟ್ಟು ಮನೆಗೆ ಹೋಗಲು ಅವರು ಒಪ್ಪಲಿಲ್ಲ। ಆಗ ರೋಹಿಣಿ ಮಾತೆಯು ಅವರನ್ನು ಕರೆಯಲು ಯಶೋಧಾ ಮಾತೆಯನ್ನು ಕಳಿಸಿದಳು। ಏಕೆಂದರೆ ಯಶೋಧೆಗೆ ಪುತ್ರವತ್ಸಲ ಕೃಷ್ಣ ಬಲರಾಮರಲ್ಲಿ ಹೆಚ್ಚಿನ ಪ್ರೀತಿ ವಾತ್ಸಲ್ಯವಿತ್ತು। ದೀರ್ಘಕಾಲ ಆಟದಲ್ಲಿ ತಲ್ಲೀನರಾದ ಮಕ್ಕಳನ್ನು ಊಟ ಮಾಡಲು ಮನೆಗೆ ಬನ್ನಿ ಎಂದು ಯಶೋಧೆ ಕರೆದಳು। ಬಹಳ ಸಮಯ ಆಟವಾಡಿ ನಿಮಗೆ ತುಂಬ ಹಸಿವಾಗಿರಬೇಕು, ಆಟ ಆಡುವುದನ್ನು ನಿಲ್ಲಿಸಿ ಎಂದಳು। ನಿಮ್ಮ ತಂದೆ ನಂದ ಮಹಾರಾಜನು ರಜಾದಿಪ ಊಟ ಮಾಡಲು ನಿಮ್ಮನ್ನು ಕಾಯುತ್ತಿದ್ದಾರೆ, ಆದ್ದರಿಂದ ನೀವು ಈಗಲೇ ಹಿಂತಿರುಗಬೇಕು। ನಂದ ಮಹಾರಾಜನು ಊಟ ಮಾಡದೆ ತಮಗೆಂದೇ ಕಾಯುತ್ತಿದ್ದಾರೆ ಎಂದು ಕೇಳಿದ ತಕ್ಷಣ ಕೃಷ್ಣ ಬಲರಾಮರು ಹೊರಟರು। ಯಶೋಧೆ ಹೇಳಿದಳು, ಧೂಳಿ ಧೂಸರಿ ತಾಂಗಸ್ತಂ, ನಿನ್ನ ಮೈಯೆಲ್ಲ ಧೂಳು ಮರಳಿನಿಂದ ಕೂಡಿದೆ। ಪ್ರಿಯ ಕೃಷ್ಣ ಮಜ್ಜನಂ ಆವಹ, ನೀನು ಸ್ನಾನ ಮಾಡಬೇಕು। ಜನ್ಮಕ್ಷಂ ತೇ ಅದ್ಯ, ಇಂದು ನಿನ್ನ ಜನ್ಮ ನಕ್ಷತ್ರವಾದ್ದರಿಂದ ಶುಚಿರ್ಭೂತನಾಗಿ ಬ್ರಾಹ್ಮಣರಿಗೆ ಗೋದಾನವನ್ನು ನೀಡಬೇಕು। ಪಶ್ಯ ಪಶ್ಯ ವಯಸ್ಯಾಂಸ್ತೆ ಮಾತೃಮೃಷ್ಟಾಂಸಲಂಕೃತಾನ್ ತ್ವಂ ಚ ಸ್ನಾತ ಕೃತಾಹಾರೋ ವಿಹರಸ್ವ ಸ್ವಲಂಕೃತ, ನೋಡು ನೋಡು ನಿನ್ನ ವಯಸ್ಸಿನ ಬಾಲಕರೆಲ್ಲರನ್ನು ತಮ್ಮ ತಾಯಿನರು ಸ್ನಾನ ಮಾಡಿಸಿ ಸುಂದರವಾದ ಆಭರಣಗಳಿಂದ ಅಲಂಕರಿಸಿದ್ದಾರೆ, ನೀನು ಕೂಡ ಸ್ನಾನ ಮಾಡಿ ಊಟ ಮಾಡು, ಆಮೇಲೆ ಅಲಂಕರಿಸಿಕೊಂಡು ಮತ್ತೆ ಆಡಬಹುದು। ಹೀಗೆ ಕೃಷ್ಣ ಬಲರಾಮರ ಕೈಯನ್ನು ಹಿಡಿದು ಮನೆಗೆ ಮರಳಿದಳು। ನಂತರ ಅವರಿಗೆ ಸ್ನಾನ ಮಾಡಿಸಿ ಉತ್ತಮ ವಸ್ತ್ರಗಳನ್ನು ತೊಡಿಸಿ ಊಟ ಮಾಡಿಸಿದಳು। ಬ್ರಾಹ್ಮಣರನ್ನು ಕರೆದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೋದಾನವನ್ನು ಮಕ್ಕಳಿಂದ ಮಾಡಿಸಿದಳು। ಹೀಗೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದಳು। ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ ಒಂದು ಮಾತು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ। ಸ್ವಯಂ ಭಗವಂತನೇ ಆದ ಶ್ರೀಕೃಷ್ಣ, ಜನ್ಮ ಲೀಲೆ ಎಲ್ಲವೂ ದಿವ್ಯವಾದವು। ಈ ತತ್ವದ ರಹಸ್ಯವನ್ನು ನಾವು ಅರಿತರೆ ಎಲ್ಲ ತಾಪತ್ರಯಗಳಿಂದ ಮುಕ್ತಿ ಸಿಕ್ಕಿ ಆ ಭಗವಂತನ ಪರಂಧಾಮದಲ್ಲಿ ಅವನ ನಿತ್ಯ ಲೀಲೆಯ ಸೇವೆ ಮಾಡುವ ಸ್ಥಳಾವಕಾಶ ನಮಗೆ ಸಿಗುತ್ತದೆ। ಧನ್ಯವಾದ, ಹರೇ ಕೃಷ್ಣ।